ಬಗ್ಗೆ ನಾನು ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ, ಇನ್ನು ನೀವು ಮಾತಾಡಬೇಕು, ಜನರು ಮಾತಾಡಬೇಕು. ಯಾಕೆಂತಂದರೆ ಸಿನಿಮಾನ ನಾನು ಜನರ ಮುಂದೆ ನೀಡಿದ್ದೀನಿ, ಮತ್ತು ನಮ್ಮ ನಿಜವಾದ ಹೀರೋಸ್ ಈ ಸಿನಿಮಾ, ನಿಜವಾದ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್. ಅಫ್ಕೋರ್ಸ್ ಸಮರ್ಜಿತ್ ಸಾನ್ಯಾ ಜೊತೆಗೆ ಮುಖ್ಯ ಪಾತ್ರದಲ್ಲಿ ಒಂಥರ ನಿಜವಾದ ಒಂದು ನಾಯಕರು ನಾಯಕಿಯರು ಅಂತಂದರೆ ನನ್ನ ನಿಜವಾದ ಹೀರೋಸು, ಸಿನಿಮಾದ ಹೀರೋಸು. ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಇಟ್ ಈಸ್ ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಅಂತ. ನಾನೊಂದು ಲೇಖನ ಓದಿದ್ದೆ, ಆ ಲೇಖನ ಓದಿದ ನಂತರ ಈ ಥರ ಒಂದು ಅದ್ಭುತವಾದ ಪ್ರತಿಭೆಗಳನ್ನ ಹುಡುಕಾಡೋಕೆ ಶುರು ಮಾಡಿದೆ. ಹುಡುಕಾಡಿದ ನಂತರ ಇವ್ರ ಕೈಗಳೆಲ್ಲ ಆಡಿಸಿದ್ದೀನಿ. ಇವ್ರು ನಿಜವಾದ ಮ್ಯೂಸಿಷಿಯನ್ಸ್, ಇವರು ಸಂಗೀತದ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಾರೆ, ಹಾಡ್ತಾರೆ. ಮತ್ತು ಇದು ನನ್ನ ಕತೆ ಅಲ್ಲ, ಇವರ ಕತೆ. ಇವರು ನನಗೆ ಇನ್ಸ್ಪೈರ್ ಮಾಡಿದ್ದು, ಸ್ಫೂರ್ತಿ ಕೊಟ್ಟಿದ್ದು ಈ ಸಿನಿಮಾ ಮಾಡೋದಕ್ಕೆ. ಒಂದು ಸಂಗೀತದ ಒಂದು ತಂಡ ಕಟ್ಟಂತ ಒಂದು ನಾಯಕ ನಟಿ, ಅದಕ್ಕೆ ಒಂದು ಸ್ಫೂರ್ತಿ ಕೊಟ್ಟು ಆ ಒಂದು ನಾಯಕ ನಟಿಯ ಕನಸನ್ನು ನಾಯಕ ನಟ ನನಸು ಮಾಡೋದು. ಈ ಕತೆನ ಇವ್ರ ಮೂಲಕ ನಾನು ಪಡೆದೆ, ಯಾಕಂದರೆ ಇವರೆಲ್ಲ ಹಾಡಿದ್ದಾರೆ ನನ್ನ ಸಿನಿಮಾಗೆ. ಇದು ಇವರ ಕತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾದ ಬಗ್ಗೆ ಜನರು ಮಾತಾಡಬೇಕು, ಮಾಧ್ಯಮದವ್ರು ಮಾತಾಡಬೇಕು, ನೀವೆಲ್ಲ ಮಾತಾಡಬೇಕು. ಯಾಕೆಂತಂದರೆ ಇದು ಒಂದು ಹೊಸ ಪ್ರಯತ್ನ, ಒಂದು ಎಲ್ಲ ಕಷ್ಟಪಟ್ಟಿದ್ದೀವಿ. ಮತ್ತು ಇವರೆಲ್ಲ ಪಾಪ ನನಗೆ ಸಹಕಾರ ನೀಡಿದ್ದಾರೆ. ಕಿರಣ್ಣು ಮಂಡ್ಯದವರು ಅಂತ ಹೇಳಿದ್ದೆ, ಮಂಡ್ಯಾಗ ಹೋಗಿ ಇವ್ರು ಮಂಡ್ಯದಿಂದ ಬಂದು ನಟನೆ ಮಾಡಿದ್ದಾರೆ. ತಾನ್ಸೇನ್, ತಾನ್ಸೇನ್ ಅವರು, ಇವ್ರಿಗೆ ಮೊನ್ನೆ ತಾನೇ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು, ಗಾಡಿ ಓಡಿಸೋ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು. ಅದ್ಭುತವಾಗಿ ಡ್ರಮ್ಸನ್ನು ನುಡಿಸ್ತಾರೆ, ಮತ್ತು ಅದ್ಭುತವಾದ ಮ್ಯೂಸಿಷಿಯನ್ನು ಹಲವಾರು ಶೋಸ್ ಮಾಡಿದ್ದಾರೆ. ಇನ್ನು ಚೈತ್ರಾಲಿ, ಚೈತ್ರಾಲಿ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ರಿಯಾಲಿಟಿ ಶೋಸ್ನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕಿರಣ್ ಅಷ್ಟೇ, ಇವರು ನಮ್ಮ ಇವರಿಬ್ಬರು ಅನುಷಾ ಬಾಲು ಇವರಿಬ್ಬರು ಹಾಡಿದ್ದಾರೆ. ಮತ್ತು ಇವರು ಅಷ್ಟೇ, ನನ್ನ ಸಿನಿಮಾದ ಆಡಿಷನ್ ಮಾಡಿದ ನಂತರ ಇವ್ರಿಗೊಂದು ರಿಯಾಲಿಟಿ ಶೋ ಸಿಕ್ತು. ರಿಯಾಲಿಟಿ ಶೋಗಳು ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು, ನನ್ನ ಒಂದು ಸಿನಿಮಾಗೆ ಹಾಡಿದ್ದಾರೆ. ಇವರು ಅಷ್ಟೇ, ಅನುಷಾ ಕೂಡ ಹಾಡಿದ್ದಾರೆ. ಈ ಥರ ಹಲವಾರು ಪ್ರತಿಭೆಗಳ ಒಂದು ಕತೆ ಮೂಡಿ ಬಂದಿದೆ. ನೀವೆಲ್ಲ ಬೆಂಬಲ ನೀಡಬೇಕು, ಯಾಕೆಂತ ಅಂದರೆ ಇದು ಅಪರೂಪದ ಕತೆ, ಮತ್ತು ಇವರೆಲ್ಲರ ಕತೆ. ನೀವೆಲ್ಲ ಸಹಕಾರ ನೀಡಿ ಒಂದ್ಸರಿ ಸಿನಿಮಾ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ.